ಸಿಜಿ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕುರ್ಗಮರ್ ಚಾನಲ್. ನಿಮ್ಮ ಕುರ್ಗಮರ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ನೋಡ್ತಿದ್ವಿ ಅಂದ್ರೆ ಗೈಸ್, ಬಹಳಷ್ಟು ಸೂಪರ್ ಆಗಿರೋ ಒಂದು ಒಳ್ಳೊಳ್ಳೆ ಅಪ್ಡೇಟ್ಸ್ನ ಎತ್ತಾಕೊಂಡು ಬಂದಿದ್ದೀನಿ ಅಂತಲೇ ಹೇಳಬೇಕು. ಹಾಗೆಯೇ ನಮ್ಮ ಚಾನಲ್ಗಿರೋದು ಹೊಸಬ್ರು ಜಾಯ್ನ್ ಆಗಿರಿ ಅಂತ ಮಾಡಿ ಅಂದರೆ, ನೀವು ಕನ್ನಡದಲ್ಲೇ ಫ್ರೀ ಫೈರ್ ಅಪ್ಡೇಟ್ಸ್ನ ಫಾಸ್ಟೆಸ್ಟಾಗಿ ತಿಳ್ಕೋಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಹಾಗೆಯೇ ಪಕ್ಕಕ್ಕಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿ. ಹಾಗೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಇಲ್ಲಿ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಮ್ಮ ಕನ್ನಡ ಯೂಟ್ಯೂಬರ್ಸ್ ಇವ್ರನ್ನ ಹೇಳ್ಕೊಟ್ಟಿರೋ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿದ ಕಾರಣದಿಂದ ಇವರು ಎರಡು ಚಾನಲ್ನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಎಂತ ಮಾಡಿದರೆ ನಮ್ಮ ಸಿಜಿ ಫ್ಯಾಮಿಲಿ ಎಲ್ಲರೂ ಎಂತ ಮಾಡಿದರೆ ಹೋಗ್ಬಿಟ್ಟು ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ರೆಗ್ಯುಲರಾಗಿ ವೀಡಿಯೋಸ್ ಆಗ್ತಿದ್ರೆ ನಮ್ಮ ಚಾನಲ್ಲಿ ಯಾರಾದ್ರೂ ಪ್ರಮೋಟ್ ಮಾಡಿದ್ರೆ ರೆಗ್ಯುಲರಾಗಿ ವೀಡಿಯೋ ಹಾಕೋರ್ನ ಮಾತ್ರ ನಾವು ಪ್ರಮೋಟ್ ಮಾಡೋದು. ಹಾಗೆ ಇವರ ಎರಡು ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಮ್ಮ ಸಿಜಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗಂತಲೇ ಹೇಳ್ತೀನಿ. ಓಕೆ ಗೈಸ್, ಈಗ ಅಪ್ಡೇಟ್ಸ್ ಕಡೆ ಬರೋಣ. ಗೈಸ್, ನಮಗೆ ನಾಳೆ ಈ ಡಿಮೋನ್ ಸ್ಲೇಯರ್ ಕೊಲಾಬ್ರೇಷನ್ ಇದೊಂದು ಬಂಡಲ್ ಪೆಂಡಿಂಗ್ ಅಲ್ಲಿ ಇತ್ತಲ್ವಾ, ಈ ಬಂಡಲ್ ನಮಗೆ ನಾಳೆ ಬರ್ತಿದೆ. ಇದು ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೆ, ಆದ್ರೆ ನಾಳೆ ಕನ್ಫರ್ಮ್ ಆಗಿ ಬರ್ತಿದೆ ಅಂದ್ರೆ 9:30 ಈ ಬಂಡಲ್ ಅಪ್ಡೇಟ್ ಮಾಡ್ತಾರೆ. ಹಾಗೆ 12ನೇ ತಾರೀಕಿಗೆ ನಮ್ಗೆ ಈ ಬಂಡಲ್ ಬರ್ತಾ ಇದೆ, ಕುದುರೆ ಬಂಡಲ್. ಯಾಕಂದ್ರೆ ಆ ಕುದುರೆ ಫೇಸ್ ಇದೆ ನೋಡಿ ಆ ಬಂಡಲ್, ಅದ್ರ ಜೊತೆಗೆ ಇದೊಂದು ಗ್ಲೋವಲ್ ಸ್ಕಿನ್ ಕೊಡ್ತಾ ಇದ್ರೆ, ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇದ್ರ ಜೊತೆಗೆ ಒಂದು ಕಾಟಾನ ಸ್ಕಿನ್. ಓಕೆನಾ, ಇದು ಯಾವ್ದ್ರಲ್ಲಿ ಬರ್ತಾ ಇದೆ? ರಿಂಗ್ ಇವೆಂಟ್ ಅಲ್ಲಿ ಬರ್ತಾ ಇದೆ, ಇದು 12ನೇ ತಾರೀಕು ಕನ್ಫರ್ಮು. ಓಕೆನಾ, ಇದನ್ನ ತಿಳಿದಿಟ್ಕೊಳ್ಳಿ. ಗೈಸ್, ನಮಗೆ ನವೆಂಬರ್ ಮಂತ್ ಬೋಯ್ ಅಪ್ಪಸ್ ಲೀಕ್ ಔಟ್ ಆಗಿದೆ ಅಂತಲೇ ಹೇಳಬೇಕು. ನೋಡಿ, ನಿಮ್ಗೆ ಲೈನ್ ಅಪ್ಪಕ್ಕೆ ತೋರಿಸ್ತೀನಿ. ಇದೊಂದು ಮಾಸ್ಕ್ ಅಂದರೆ ಫೇಸ್ ಮಾಸ್ಕ್ ಟೈಪು, ಅದು ನಮಗೆ ಒಂದು ನೋಡಿ ಈ ರೀತಿನೇ ಇರುತ್ತೆ. ಹಾಗೆ ಇದೊಂದು 56 ಬ್ಯಾನರ್ ಇದೆ ಎಲ್ಲ ಬೋಯ್ ಅಪ್ಪಸಲ್ಲಿ ಕೊಡುವಂಥದ್ದು. ಮತ್ತು ಒಂದು ಕ್ಯಾರೆಕ್ಟರ್ನ ಬೇರೆ ನಮಗೆ ಎಂತ ಮಾಡ್ತಾರೆ ಅಂದರೆ ಫ್ರೀಯಾಗಿ ಕೊಟ್ಬಿಡ್ತಾರೆ ಬೋಯ್ ಅಪ್ಪಸ್ ಹಾಕಿದಾಗ, ಹಾಕಿದ ತಕ್ಷಣವೇ. ಹಾಗೆ ಇದೊಂದು ಫೀಮೇಲ್ ಬಂಡಲ್ ನೋಡ್ಕೊಳ್ಳಿ ಹೇಗಿದೆ ಹಂಗಂತ ಹೇಳಿ, ಅಂದರೆ ಇದು ನಾರ್ಮಲ್ ಡಿಸೆಂಟಾಗಿದೆ. ಓಕೆ, ಒಂಥರ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಿದರೆ. ಹಾಗೆ ಇದೊಂದು ಲೂಟ್ ಬಾಕ್ಸ್. ಓಕೆನಾ, ಹಾಗೆ ಲೂಟ್ ಬಾಕ್ಸ್ ಆದಮೇಲೆ ಇದೊಂದು ಪಿಕಪ್ ಸ್ಕಿನ್ನು, ಇದು ನೋಡಿ ಹೇಗಿದೆ ಅಂತ. ಹಾಗೆ ಗೈಸ್, ಇದು ಕಸ್ಟಮೈಸ್ ಬಂಡಲ್. ಓಕೆನಾ, ಮೇಲ್ ಬಂಡಲ್. ಹಾಗೆ ನಾರ್ಮಲ್ ಆಗಿ ಬೇಸಿಕ್ ಬಂಡಲ್ ಅಂದರೆ ನಾವು ಬೋಯ್ ಅಪ್ಪಸ್ ಹಾಕಿದ ತಕ್ಷಣ ಈ ರೀತಿಯೇ ಕ್ಲೈಮ್ ಮಾಡ್ಕೋಬೋದು ಬಂಡಲ್ನ. ನಂಗೆ ಯಾಕೋ ಕಸ್ಟಮೈಸ್ ಬಂಡಲ್ಗಿಂತ ಬೇಸಿಕ್ ಬಂಡಲೇ ಇಷ್ಟ ಆಯಿತು. ಹಾಗೆ ನೋಡಿ, ಇದೊಂದು ನೋಡಿ ಬ್ಯಾಕ್ ಪ್ಯಾಕ್ ಸ್ಕಿನ್ನು ಮತ್ತು ಪರಾಂಗ್ ಸ್ಕಿನ್ನು. ಮತ್ತು ಈ ಬೋಯ್ ಪಾಸಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ನಮಗೆ ಈ ಸರಿ ಎಮೌಂಟ್ ಕೊಡ್ತಾ ಇದ್ದಾರೆ. ಆ ಎಮೌಂಟು ತೋರಿಸ್ತೀನಿ ನೋಡಿ. ಇವಾಗ ಇದೇ ರೀತಿಯೇ ಇರುತ್ತೆ ಗೈಸ್ ಎಮೌಂಟು, ಇದೇನೋ ಆಡಿಸ್ತಾ ಇರೋಂಗಿದೆ ಗೊಂಬೆನ. ಓಕೆ, ಇದಕ್ಕೇನಂತಾರೆ ನಮ್ಮೂರಲ್ಲೆಲ್ಲ ಗೊಂಬೆ ಆಟ ಹಂಗಂತ ಹೇಳ್ತಾರಲ್ವಾ, ಸೊ ಹಾಗೆ ಅದೇ ರೀತಿಯೇ ಆಟ ಆಡಿಸ್ತಿರೋಂಗೆ ಒಂದು ಎಮೌಂಟು. ಚೆನ್ನಾಗಿದೆ ಗೈಸ್. ಓಕೆ, ನಾವು ಬಂದಾಗ ನೋಡೋದು ಹಾಗೆ ಹೇಗಿರುತ್ತೆ, ನಾವು ಒಂದ್ಸರಿ ತಗೊಂಡು ನೋಡಿದ ಮೇಲೆ ಹೇಗಿರುತ್ತೆ ಅಂತ ನೋಡೋಣ. ಹಾಗೆ ಗೈಸ್, ಸುಮಾರು ಜನ ಈ ಬಂಡಲ್ನ ಲ್ಯಾಬಲ್ ನೋಡ್ತಿರ್ಬೋದು, ಅಂದರೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಈ ಬಂಡಲು ಅಂದರೆ ಏಂಜಲಿಕ್ ಆ ಬಂಡಲ್ ಟೈಪೇ, ಅಂದರೆ ಆ ಪ್ಯಾಂಟ್ ಎಲ್ಲ ನೋಡಿದಾಗ ನಿಮ್ಗೆ ಅದೇ ಫೀಲ್ ಕೊಟ್ಟಿರಬೇಕು. ಅದೇ ರೀತಿಯಾಗಿ ಈ ಬಂಡಲ್ ನಮಗೆ ಆದಷ್ಟು ಬೇಗನೆ ಬರ್ತಿದೆ ಅಂತ ಹೇಳೋಕ್ಕಾಗಲ್ಲ. ನಮಗೆ OB42 ಅಪ್ಡೇಟ್ ಆದಮೇಲೆ ಬರ್ತಾ ಇದೆ ಈ ಬಂಡಲು. ಮೇಲೆ ಮತ್ತು ಫೀಮೇಲ್ ಎರಡು ಬಂಡಲ್ನ ತೊಗೊಬರ್ತಾ ಇದ್ದಾರೆ. ಅಂದರೆ ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ ಬರಬೇಕಿತ್ತು, ಆದರೆ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ. OB42 ಅಪ್ಡೇಟ್ ಆದಮೇಲೆ ಈ ಬಂಡಲ್ ಬರೋದು ತಿಳಿದಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಗೈಸ್, ಈ ಬಂಡಲ್ಗೆ ಸುಮಾರು ಜನ ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳಬೇಕು. ಏನಪ್ಪ ಅಂದರೆ ಬೋಯ ಬಂಡಲ್, ಈ ಬಂಡಲ್ ಯಾವಾಗ ಬರ್ತಿದೆ ಅಂದರೆ ನಮಗೆ ಈ OB42 ಅಪ್ಡೇಟ್ ಇದೆಯಲ್ವಾ, ಆ ಅಪ್ಡೇಟ್ ಆದಮೇಲೆಲ್ಲ ಆ ಅಪ್ಡೇಟ್ ಆಗೋಕ್ಕಿಂತ ಮುಂಚೆನೇ ಈ ಬಂಡಲ್ ತಗೋಬರ್ತಿದ್ದಾರೆ. ಅಂದರೆ ಡಿಮನ್ ಸ್ಲೇಯರ್ ಕೊಲಾಬ್ರೇಷನ್ ಮುಗಿಯೋ ಟೈಮಲ್ಲಿ ಈ ಬಂಡಲ್ ತಗೋಬಂದ್ಬಿಡ್ತಾರೆ. 100% ಅಲ್ಲ 200% ಈ ಬಂಡಲ್ ಬಂದೇ ಬರುತ್ತೆ. ಹಾಗೆ ಫೈನಲ್ ಆಗಿ ಈ ಅಪ್ಡೇಟ್ ಮಾತ್ರ ನಿಮ್ಗೆ ಭಾರಿ ಖುಷಿ ಕೊಡುತ್ತೆ ಹಂಗಂತಲೇ ಹೇಳ್ತೀನಿ. ಇದನ್ನ ಕಮೆಂಟ್ ಸೆಕ್ಷನಲ್ಲಿ ಒಂದು 2-3 ಕಮೆಂಟನ್ನು ಇದು ಬಂದಿತ್ತು. ಅಂದರೆ ನಾನೇನು ಇದು ಬರೋ ಡೌಟು ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಬರೋದು ಕನ್ಫರ್ಮ್ ಹಂಗಂತಲೇ ಆಗೋಯಿತು. ಏನಪ್ಪ ಅಂದರೆ ಗೈಸ್, ನಮಗೆ ಈ ಒನ್ ಪಂಚ್ ಮ್ಯಾನ್ ಅಂದರೆ ಒಂದು M1887 ಈ ಗನ್ ಸ್ಕಿನ್ ನಮಗೆ ಕನ್ಫರ್ಮ್ ಆಗಿದೆ. ನಾನು ಡಬಲ್ ಬರೋ ಶಾರ್ಟ್ ಗನ್ ಸ್ಕಿನ್ನು, ಇದ್ರ ಜೊತೆಗೆ ಆ ಉಳಿದಿರೋ ಐಟಮ್ ಅಂದರೆ ಕಾಸ್ಟ್ಯೂಮ್ ಆಗಿರ್ಬೋದು, ಫಿಸ್ಟ್ ಸ್ಕಿನ್ ಆಗಿರ್ಬೋದು, ಇದು ಬರ್ಬೋದಾ ಅಂತ ಕೇಳಿದ್ರೆ ಇದು ಡೌಟು. ಆದರೆ M1887 ಸ್ಕಿನ್ ಮಾತ್ರ ಕನ್ಫರ್ಮ್ ಆಗಿದೆ ಅಂದರೆ ನಮ್ಮ ಸರ್ವರಿಗೆ ಬರೋದು. ಅಂದರೆ ಇದು ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಡೇಟ್ ಕನ್ಫರ್ಮ್ ಆಗಿಲ್ಲ, ಒಟ್ಟಾರೆ ಇದು ಕನ್ಫರ್ಮ್ ಆಗಿ ಬರುತ್ತೆ. ಹಾಗೆ ಎಷ್ಟು ಜನ ಅಂದರೆ ಈ M1887 ಅಂದರೆ ಒನ್ ಪಂಚ್ ಮ್ಯಾನ್ ಗನ್ ಸ್ಕಿನ್ಗೆ ಎಷ್ಟು ಜನ ವೆಯ್ಟ್ ಮಾಡ್ತಿದ್ರು ಹಂಗಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಗೈಸ್, ಇವತ್ತಿನ ಕಮೆಂಟ್ ಬಾಕ್ಸಲ್ಲಿ ನೀವು ಎಂತ ಮಾಡಿದ್ರೆ ಇತ್ತೀಚೆಗೆ ಕಮೆಂಟ್ಸ್ಗಳು ಮಾಡೋದು ಮಾತ್ರ ಕಮ್ಮಿ ಮಾಡಿಬಿಟ್ಟಿದ್ರಾ. ನಿಮ್ಮ ಅನಿಸಿಕೆಗಳು, ನಿಮ್ಮ ಕ್ರಿಯೇಟಿವ್ ಆಗಿ ಸುಮಾರು ಕ್ವಶನ್ಗಳು ಕೇಳ್ತಿರಲ್ವ, ಆ ರೀತಿ ಕೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಯಾಕಂದ್ರೆ ಕಂಟೆಂಟೇ ಸಿಗೋಕ್ಕಿಲ್ಲ, ಆ ಥರ ಟೈಮಲ್ಲಿ ನಿಮ್ಮ ಕಮೆಂಟ್ಸ್ಗಳಿಗಾದರೂ ರಿಪ್ಲೈ ಕೊಡ್ತೀನಿ. ಆದರೆ ತುಂಬ ಕಂಟೆಂಟ್ಸ್ ಇರೋ ಟೈಮಲ್ಲಿ ರಿಪ್ಲೈ ಕೊಡೋಕ್ಕೆ ಕಷ್ಟ, ಒಂದು 2-3 ಕೊಡ್ಬೋದು. ಆದರೆ ಇವತ್ತು ನೋಡಿ ಇಷ್ಟೇ ಅಪ್ಡೇಟ್ ಸಿಕ್ಕಿರೋದು, ಅಂದರೆ ಅಷ್ಟೊಂದು ದೊಡ್ಡದಾಗಿ ಅಪ್ಡೇಟ್ ಸಿಗ್ತಾ ಇಲ್ಲ. ಯಾಕಂದರೆ OB42 ಅಪ್ಡೇಟ್ ಅಡ್ವಾನ್ಸ್ ಅವ್ರು ಓಪನ್ ಆಗಬೇಕು, ಆವಾಗಲೇ ನಂಗೆ ಸಿಕ್ಕಾಪಟ್ಟೆ ಅಪ್ಡೇಟ್ ಸಿಗುತ್ತೆ, ನಿಮ್ಮ ಹತ್ರ ಒಂದು ತಿಳಿಸ್ಬೋದು. ಓಕೆನಾ, ಹಾಗಾಗಿ ನೀವು ಎಂತ ಮಾಡಿದ್ರೆ ಆದಷ್ಟು ಕಮೆಂಟ್ಸ್ನ ಮಾಡಿ, ಅಂದರೆ ಸುಮ್ಮನೆ ಸ್ಪ್ಯಾಮ್ ಮಾಡಬೇಡಿ, ಒಂದೇ ಥರ ಕಮೆಂಟ್ ಮಾಡಿ, ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಕೇಳಿ ಅಂತಲೇ ಹೇಳ್ತೀನಿ. ನಾನು ರೀಡ್ ಮಾಡ್ತೀನಿ ಕಮೆಂಟ್ ಸೆಕ್ಷನ್ನ. ಹಾಗೆ ಇನ್ನೊಂದೇನಪ್ಪ ಅಂದರೆ ಐಡಿ ಸೇಲಿಂಗ್ ಗ್ರೂಪು ಮತ್ತು ನಮ್ಮ ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜು ಎಲ್ಲ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಸ್ವಲ್ಪ ನೋಟ್ ಮಾಡಿಬಿಡಿ ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.